ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದ ವಿಶೇಷ ಮತ್ತು ವಿಶಿಷ್ಟ ನಟ ಇನ್ನು ನೆನಪು ಮಾತ್ರ ಕಡೆಗಾಲದಲ್ಲಿ ಇವರು ಅನುಭವಿಸಿದ ನರಕ ಯಾತನೆ ಯಾರಿಗೂ ಬೇಡ ಕಳೆದ ಆರು ದಿನಗಳಿಂದ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಿರಿಯ ನಟ ಸತ್ಯಜಿತ್ ಅವರು ಬುಧವಾರದವರೆಗೂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿತ್ತು ಆದರೆ ಗುರುವಾರ ಡಯಾಲಿಸಿಸ್ ಮಾಡುವಾಗ ಹಾರ್ಟ್ ರೇಟ್ ಕಡಿಮೆಯಾಗಿದೆ ಜೊತೆಗೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಹೆಚ್ಚಾಗಿದೆ ಹೀಗಾಗಿ ಮತ್ತೆ ೇಟರ್ನ ಸಪೋರ್ಟ್ ನೀಡಲಾಗಿತ್ತು ಹೌದು ಮೊನ್ನೆಯವರೆಗೂ ಮಾತನಾಡುತ್ತಿದ್ದರು ನಿನ್ನೆಯಿಂದ ಅವರ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸಿ ಕೊನೆಯುಸಿರೆಳೆದಿದ್ದಾರೆ ಆದರೆ ಇದೀಗ ಈ ಬಗ್ಗೆ ಮಗಳು ಮೊದಲ ಬಾರಿ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಹಾಗಾದ್ರೆ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸತ್ಯಜಿತ್ ಅವರಿಗೆ ಆದಾಗಲೇ ನಿಂದಾಗಿ ಎಡಗಾಲು ತೆಗೆಯಲಾಗಿತ್ತು ಗ್ಯಾಂಗ್ರಿಂಗ್ ಬಲಗಾಲಿಗೂ ಸ್ಪ್ರೆಡ್ ಆಗುತ್ತಿದ್ದು ತಕ್ಷಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆರಂಭಿಸಿದ್ದರು ಬಿಪಿ ಮತ್ತು ಶುಗರ್ ಏರುಪೇರಾಗುತ್ತಿತ್ತು ವಯಸ್ಸು ಎಪ್ಪತ್ತು ದಾಟಿರುವ ಕಾರಣ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಆದರೆ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಮಗಳು ಮತ್ತು ತಮ್ಮ ಮಧ್ಯೆ ನಡೆದ ಗಲಾಟೆಯಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು ತಂದೆ ಆಸ್ಪತ್ರೆಗೆ ದಾಖಲಾದ ಬಳಿಕ ಮೂರು ಬಾರಿ ಹೋಗಿ ಮಾತನಾಡಿಸಿ ಬಂದಿದ್ದರಂತೆ ಇದಲ್ಲದೆ ತಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ಖಾಸಗಿ ವಾಹಿನಿಗೆ ಸತ್ಯಜಿತ್ ಅವರ ಮಗಳು ಬೆಂಡೆತ್ತಿದ್ದಾರೆ ಇನ್ನು ಇದಲ್ಲದೆ ಆರುನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ ಈ ನಟನನ್ನ ನೋಡಲು ಯಾವುದೇ ನಟರು ಬರದೇ ಇರುವುದು ನಿಜಕ್ಕೂ ನೋವಿನ ಸಂಗತಿ ಇವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನ ಕೊಡಲಿ ಅಂತ ಕೇಳಿಕೊಂಡು ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು